ನಿರೀಕ್ಷಣಾ ಜಾಮೀನು ರದ್ದಾದ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣ ಅವರನ್ನು ಬಂಧಿಸಿದ್ದಾರೆ ಇವತ್ತು ದೇವೇಗೌಡರ ನಿವಾಸದಲ್ಲಿ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಯಾವುದೇ ಕ್ಷಣದಲ್ಲಿ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಆಗಬಹುದು ಬಳಿಕ ಎಸ್ ಐ ಟಿ ಕಚೇರಿಗೆ ಕರೆ ಕರೆತರ್ತಾರೆ ಪೊಲೀಸರು ಮೊದಲಿಗೆ ಮೆಡಿಕಲ್ ಟೆಸ್ಟ್ಗೆ ಮಾಡಲೇಬೇಕಾಗುತ್ತೆ ಅದನ್ನು ಮಾಡಿಕೊಂಡು ಅದಾದ ನಂತರ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡು ಬರ್ತಾರೆ ಈಗಾಗಲೇ ದೇವೇಗೌಡರ ನಿವಾಸದಿಂದ ಅವ್ರನ್ನ ಬಂಧಿಸಿ ತಮ್ಮ ವಾಹನದಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇದೆ ಸೊ ಅವ್ರ ಕಚೇರಿಗೆ ಕರ್ಕೊಂಡು ಹೋಗೋಕ್ಕೂ ಮುನ್ನ ವಿಚಾರಣೆ ಮಾಡೋದಕ್ಕೂ ಮುನ್ನ ಅವರ ವೈದ್ಯಕೀಯ ತಪಾಸಣೆಗಳು ಆಗಬೇಕಾಗತ್ತೆ ಹಾಗಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಯೂಶುವಲ್ ಆಗಿ ಸಾಮಾನ್ಯವಾಗಿ ಬಿ ಪಿಲಿ ಶುಗರ್ ಇದೆಲ್ಲವನ್ನು ನಾರ್ಮಲ್ ಜನರಲ್ ಚೆಕಪ್ ಏನಿರುತ್ತೆ ಇದೆಲ್ಲವನ್ನು ಕೂಡ ಮಾಡಿಸಿ ಅವ್ರು ಸಂಪೂರ್ಣ ಆರೋಗ್ಯವಾಗಿದ್ದಾರೆ ಅಂತ ತಿಳ್ಕೊಂಡ ನಂತರವೇ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ಈಗ ಮೊದಲಿಗೆ ಆಫೀಸ ಅಥವಾ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅರವಿಂದ್ ನಾನೀಗ ಟೌನ್ ಹಾಲ್ ಬಳಿ ಇದ್ದೇನೆ ಇಲ್ಲಿಂದ ರೇವಣ್ಣ ಅವರ ಐ ಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಅಲ್ಲಿ ಹೋಗಿದ ಬಳಿಕ ಅವರ ಆರೋಗ್ಯ ತಪಾಸಣೆಗೆ ಬಹುಶಃ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ದೇವೇಗೌಡರ ನಿವಾಸದ ಬಳಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಐಡ್ರಾಮಾ ನಡೀತು ಅದಾದ ನಂತರ ದೇವೇಗೌಡರು ಏನು ರೇವಣ್ಣ ಅವರು ಹೊರಗಡೆ ಬಂದಾದ ನಂತರ ಎಸ್ಐಟಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡಿದ್ರು ನೇರವಾಗಿ ಈಗ ಅವರನ್ನ ಸಿ ಐ ಡಿ ಕಚೇರಿಗೆ ಕರ್ಕೊಂಡು ಬರಲಾಗ್ತಿದೆ ಇಲ್ಲಿಂದ ನೀವ್ ಹೇಳಿದಾಗೆ ಮೊದಲು ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ ಅದಾದ ನಂತರ ಏನು ಅವರನ್ನ ವಿಚಾರಣೆಗೆ ಸಿ ಐ ಡಿ ಕಚೇರಿಗೆ ವಾಪಸ್ ಕರ್ಕೊಂಡು ಬರುವಂತಹ ಸಾಧ್ಯತೆ ಇದೆ ಈಗ ನೀವು ನೋಡ್ತಾ ಇದ್ರಲ್ಲ ಇದು ಟೌನ್ ಹಾಲ್ ಬರೀ ಇರುವಂತಹ ದೃಶ್ಯಗಳು ಇಲ್ಲಿಂದ ನೇರವಾಗಿ ಆ ಸಿಐ ಡಿ ಕಚೇರಿಗೆ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾರೆ ಅದಾದ ನಂತರ ಯಾವೆಲ್ಲ ಪ್ರೊಸೀಜರ್ಗಳು ಇದಾವೋ ಅದನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡುವಂತದ್ದು ಮೊದಲು ಅವರನ್ನ ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡೋಗಿ ಅದಾದ ನಂತರ ಮತ್ತೆ ಸಿಐ ಡಿ ಕಚೇರಿಗೆ ವಾಪಸ್ ಕರ್ಕೊಂಡು ಬಂದು ಮುಂದಿನ ಎನ್ಕ್ವೈರಿಗಳನ್ನ ಮಾಡುವಂತ ಸಾಧ್ಯತೆ ಇದೆ ಅರವಿಂದ್ ಬಟ್ ಅಂದ್ರೆ ಇವಾಗ ನೀವಿರೋ ಜಾಗದಿಂದ ಅವ್ರು ಯಾವ ಕಡೆಗೆ ಬೇಕಾದರೂ ಹೋಗ್ಬೋದು ಐದರ್ ಹಾಸ್ಪಿಟಲ್ ಕಡೆಗೆ ಬೇಕಾದ್ರೂ ತಿರುಗಿಸಬಹುದು ಅಥವಾ ಆಫೀಸ್ ಕಡೆಗೆ ಬೇಕಾದ್ರೂ ಹೋಗ್ಬೋದು ಅಂತಕ್ಕಂಥ ಸಾಧ್ಯತೆಗಳು ಕಂಡು ಅಂತ ಅರವಿಂದ್ ಹೌದು ಯಾಕೆಂದ್ರೆ ಈಗ ಈಗ ಈಗಿರುವ ಪ್ರಕಾರ ಸಿ ಐ ಡಿ ಕಚೇರಿಯ ಮಾರ್ಗಕ್ಕೆ ಹೋಗ್ತಿದ್ದಾರೆ ಯಾಕೆಂದ್ರೆ ಟೌನ್ ಅಲ್ಲಿಂದ ರೈಟ್ ಹೋಗಿ ಡೆಡ್ ಅಂಡ್ ಹೋದ್ರೇನೆ ಸಿಐಡಿ ಡಿ ಕಚೇರಿ ಇರುವಂತದ್ದು ಬಹುಶಃ ಇಲ್ಲಿನ ವಾತಾವರಣಗಳನ್ನು ನೋಡಿದ್ರೆ ಅವರನ್ನು ನೇರವಾಗಿ ಸಿ ಐ ಡಿ ಕಚೇರಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಲ್ಲಿ ಪ್ರಾಥಮಿಕವಾದಂತಹ ಒಂದಿಷ್ಟು ಪ್ರೊಸೀಜರ್ ಗಳನ್ನ ಮಾಡಿ ನೇರವಾಗಿ ಅವರನ್ನ ವೈದ್ಯಕೀಯ ತಪಾಸಣೆಗೆ ಅವರ ಆರೋಗ್ಯ ತಪಾಸಣೆಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಅಲ್ಲಿ ಏನಾದ್ರು ರೇವಣ್ಣ ಅವರಿಗೆ ಎಲ್ಲವೂ ನಾರ್ಮಲ್ ಇದೆ ಅಂತ ಗೊತ್ತಾದ ನಂತರ ಬಳಿಕ ಅವರನ್ನ ಸಿ ಐ ಡಿ ಕಚೇರಿಗೆ ವಾಪಸ್ ಕರ್ಕೊಂಡು ಬಂದು ಅಲ್ಲಿ ಮುಂದಿನ ತನಿಖೆಗಳನ್ನ ಅಥವಾ ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆ ಇದೆ ಈಗ ತತ್ಕ್ಷಣಕ್ಕೆ ಈಗ ಅವರು ಟೌನ್ ಸಿಗ್ನಲ್ ಅಲ್ಲಿ ಇಲ್ಲಿಂದ ಗಾಡಿ ಪಾಸ್ ಆಗಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್ ಒಟ್ಟಾರೆ ಈಗ ಸದ್ಯಕ್ಕಂತೂ ಮೊದಲಿಗೆ ರೇವಣ್ಣ ಅವರನ್ನ ತಮ್ಮ ಸಿಐಡಿ ಡಿ ಕಚೇರಿ ಕಾಲ್ಟನ್ ಭವನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಇವಾಗ ಸದ್ಯಕ್ಕೆ ಗೊತ್ತಾಗ್ತಿರೋದು ಯಾಕಂದ್ರೆ ನಮ್ಮ ಟೀಮ್ ಕೂಡ ಅವರ ಜೊತೆ ಜೊತೆಗೆ ಹೋಗ್ತಾ ಇದೆ ನಮ್ಮ ಟೀಮ್ ಕೂಡ ಅವರನ್ನ ಫಾಲೋ ಮಾಡ್ತಾ ಇದೆ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಟೌನ್ ಹಾಲ್ ಹತ್ರ ಇದ್ದಾರೆ ಟೌನ್ ಹಾಲ್ ಇಂದ ಅವರು ರೈಟ್ ಸೈಡ್ ತಿರ್ಕೊಂಡ್ರು ಅಂತಂದ್ರೆ ಸಿ ಐ ಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಅರ್ಥ ಆಗುತ್ತೆ ಸೊ ಅದಾದ ನಂತರ ಅಲ್ಲಿಂದ ಮತ್ತೆ ಅವ್ರನ್ನ ಕರ್ಕೊಂಡ್ಬಂದು ಮೆಡಿಕಲ್ ಎಕ್ಸಾಮಿನೇಷನ್ಸನ್ನು ಮಾಡಿಸ್ಬೋದು ಅದಕ್ಕೆಲ್ಲ ಟೈಮ್ ಸಿಗುತ್ತೆ ಇಷ್ಟು ದಿವಸನೇ ಕಾದಿದ್ದಾರೆ ಅಂತ ಇನ್ನು ಅವ್ರ ಕೈಗೆ ಸಿಕ್ಕಿದ ಮೇಲೆ ನಿಧಾನಕ್ಕೆಲ್ಲ ಒಂದೊಂದಾಗಿ ಒಂದೊಂದಾಗಿ ಫಾರ್ಮ್ಯಾಲಿಟೀಸ್ ಏನಿದೆ ಅದೆಲ್ಲವನ್ನು ಕೂಡ ಮಾಡಿಕೊಂಡು ಹೋಗ್ತಾರೆ ಸದ್ಯದ ಮಾಹಿತಿ ಇಷ್ಟು